ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳು ನಡೆಯುತ್ತಲೇ ಇರುತ್ತವೆ. ನಾವು ಅವುಗಳನ್ನು ನಿಜವೆಂದು ಭಾವಿಸುತ್ತಿರುತ್ತೇವೆ, ಆದರೆ ಸಾವಿಗಿಂತಲೂ ಅತಿ ದೊಡ್ಡ ಸತ್ಯ ಮತ್ತೊಂದಿಲ್ಲ. ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿ ಮನುಷ್ಯನೂ ಕೂಡ ಸಾಯಲೇಬೇಕು. ಮರಣವನ್ನು ಯಾರೂ ಕೂಡ ತಪ್ಪಿಸಲಾರರು. ಆದರೆ ಈ ಮನುಷ್ಯ ಮಾತ್ರ ತನ್ನ ಜೀವನ ಪೂರ್ತಿ ಭೌತಿಕ ಸುಖಗಳ ಮೇಲೆ ವ್ಯಾಮೋಹದಿಂದಲೇ ಬದುಕಿಬಿಡುತ್ತಾನೆ. ತನ್ನ ಕೊನೆಯುಸಿರು ಹತ್ತಿರವಾಗುತ್ತಿದ್ದ ಸಮಯದಲ್ಲಿಯೇ ಮರಣ ಖಚಿತವೆಂಬ ಮಹತ್ವದ ಸತ್ಯವನ್ನು ಅರಿಯುತ್ತಾನೆ. ಮರಣಕ್ಕೂ ಮೀರಿದ್ದು ಯಾವುದೂ ಇಲ್ಲವೆಂದು ಅರ್ಥೈಸಿಕೊಳ್ಳುತ್ತಾನೆ. ಅಷ್ಟೊತ್ತಿಗಾಗಲೇ ಏನು ನಡೆಯಬೇಕೋ ಅದು ನಡೆದು ಹೋಗಿರುತ್ತದೆ. ಹಾಗೆಯೇ ಯಾರಾದರೂ ವ್ಯಕ್ತಿ ಮರಣ ಹೊಂದಿದಾಗ ಅವರಿಗೆ ಸಂಬಂಧಿಸಿದ ಸಂಸ್ಕಾರಗಳನ್ನು ಮಾಡಬೇಕಾಗುತ್ತದೆ. ಭಾರತ ದೇಶದಲ್ಲಿ ದಹನ ಸಂಸ್ಕಾರಗಳಿಗೆ ಸಂಬಂಧಿಸಿದಂತೆ ಅನೇಕ ನಿಯಮಗಳಿವೆ. ಆಧ್ಯಾತ್ಮಿಕ ಪರವಾಗಿ ಮತ್ತು ಶಾಸ್ತ್ರಗಳ ಪರವಾಗಿ ಈ ಸಂಸ್ಕಾರಗಳು ಆಧಾರವಾಗಿವೆ. ದಹನ ಸಂಸ್ಕಾರದ ನಿಯಮಗಳಲ್ಲಿ ಮುಖ್ಯವಾದ ಅಂಶಗಳಲ್ಲಿ ಮರಣ ಹೊಂದಿದವರಿಗೆ ಹೊಸ ಬಟ್ಟೆಗಳನ್ನು ಹಾಕುವುದು ಒಂದು. ಸತ್ತ ವ್ಯಕ್ತಿಗಳ ಅಂತ್ಯ ಸಂಸ್ಕಾರಕ್ಕೂ ಮೊದಲು ಹೊಸ ಬಟ್ಟೆಗಳನ್ನು ಏಕೆ ಹಾಕುತ್ತಾರೆ ಎಂಬ ಪ್ರಶ್ನೆ ನಮ್ಮಲ್ಲಿ ಹಲವು ಮಂದಿಗೆ ಬರುತ್ತದೆ. ಒಂದು ವೇಳೆ ಆ ಸತ್ತ ವ್ಯಕ್ತಿಗೆ ಹೊಸ ಬಟ್ಟೆಗಳನ್ನು ಹಾಕದಿದ್ದರೆ ಆ ಆತ್ಮಕ್ಕೆ ಏನಾಗುತ್ತದೆ? ಆತ್ಮಕ್ಕೂ ಮತ್ತು ಹೊಸ ಬಟ್ಟೆಗಳಿಗೂ ಇರುವ ಸಂಬಂಧವೇನು? ಮತ್ತು ಮರಣ ಹೊಂದಿದ ವ್ಯಕ್ತಿಯ ಬಟ್ಟೆಗಳನ್ನು ಕೆಲವು ಮಂದಿ ಕುಟುಂಬ ಸದಸ್ಯರು ಅಥವಾ ಅವರ ಆಪ್ತರು ಅವರ ಗುರುತುಗಳಾಗಿ ಇಟ್ಟುಕೊಂಡು ಅವರ ನೆನಪಿಗೋಸ್ಕರ ಧರಿಸುತ್ತಿರುತ್ತಾರೆ. ಹಾಗೆ ಮಾಡುವುದರಿಂದ ಮರಣ ಹೊಂದಿದವರ ಆತ್ಮಕ್ಕೆ ಅಸಲು ಏನಾಗುತ್ತದೆ? ಈ ವಿಷಯಗಳ ಬಗ್ಗೆ ಗರುಡ ಪುರಾಣದಲ್ಲಿ ಏನೆಂದು ಹೇಳಿದ್ದಾರೆ ಎಂಬುದನ್ನು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದ ಪ್ರಕಾರ ಯಾರಾದರೂ ವ್ಯಕ್ತಿ ಮರಣ ಹೊಂದಿದಾಗ ಆ ವ್ಯಕ್ತಿಯ ಮೃತದೇಹವನ್ನು ಗಂಗಾಜಲದಿಂದ ಪವಿತ್ರ ಸ್ನಾನ ಮಾಡಿಸುತ್ತಾರೆ. ಆನಂತರ ಆ ಸತ್ತ ವ್ಯಕ್ತಿಗೆ ಹೊಸ ಬಟ್ಟೆಗಳನ್ನು ಹಾಕುತ್ತಾರೆ. ಅಸಲು ಏಕೆ ಸತ್ತ ನಂತರ ಮೊದಲು ಸ್ನಾನ ಮಾಡಿಸುತ್ತಾರೆ ಎಂಬ ವಿಷಯವನ್ನು ನಾವು ಈಗ ತಿಳಿಯೋಣ. ಹಿಂದೂ ಮತದಲ್ಲಿನ 18 ಪುರಾಣಗಳಲ್ಲಿ ಒಂದು ಗರುಡ ಪುರಾಣ. ಈ ವಿಷಯಗಳೆಲ್ಲವನ್ನೂ ಕೂಡ ಈ ಗರುಡ ಪುರಾಣದಲ್ಲಿ ವಿವರವಾಗಿ ವಿವರಿಸಿದ್ದಾರೆ. ಗರುಡ ಪುರಾಣದ ಪ್ರಕಾರ ಭಗವಂತನ ನಾಮವನ್ನು ಪಠಿಸುತ್ತಾ ಮರಣ ಹೊಂದಿದ ವ್ಯಕ್ತಿಗೆ ಸ್ನಾನ ಮಾಡಿಸುತ್ತಾರೆ. ಯಾವುದಾದರೂ ತೀರ್ಥಸ್ಥಳದಲ್ಲಿ ಅಂತ್ಯಕ್ರಿಯೆಗಳನ್ನು ಮಾಡುವ ಅನುಕೂಲವಿಲ್ಲದಿದ್ದಾಗ ಹೀಗೆ ಗಂಗಾಜಲದಿಂದ ಆ ಮೃತದೇಹಕ್ಕೆ ಸ್ನಾನ ಮಾಡಿಸುತ್ತಾರೆ. ಹಾಗೆ ಸ್ನಾನ ಮಾಡಿಸುವ ಸಮಯದಲ್ಲಿ ಭಗವಂತನ ನಾಮ ಜಪವನ್ನು ಅಸಲು ನಿಲ್ಲಿಸಬಾರದು. ಹಾಗೆ ಮಾಡಬೇಕಾದರೆ ಆ ಮೃತದೇಹವು ಕೂಡ ಪವಿತ್ರವಾಗುತ್ತದೆ. ಹಾಗೆಯೇ ಸ್ನಾನ ಮಾಡಿಸಬೇಕಾದರೆ ಆ ಗಂಗಾಜಲ ಎಲ್ಲೆಲ್ಲಿ ಬೀಳುತ್ತದೋ ಆ ಸ್ಥಳವೆಲ್ಲ ಪವಿತ್ರವಾಗಿ ಮತ್ತು ಪ್ರಶಾಂತವಾಗಿ ಬದಲಾಗಿ ಶುದ್ಧಿಯಾಗುತ್ತದೆ. ಈ ಪವಿತ್ರ ಜಲ ಮೃತದೇಹದ ಮೇಲೆ ಬಿದ್ದಾಗ ಆ ಶರೀರದಲ್ಲಿರುವ ರಜತ್ವ ಮತ್ತು ತಮಕಣಗಳು ನಾಶವಾಗುತ್ತವೆ. ಅದರಿಂದ ಆತ್ಮಕ್ಕೆ ಶರೀರದೊಂದಿಗೆ ಇರುವ ಮೋಹವು ಕಡಿಮೆಯಾಗುತ್ತದೆ. ಇಲ್ಲಿ ನಾವು ತಮೋ ರಜೋ ಕಣಗಳ ಗುಣಗಳ ಬಗ್ಗೆ ತಿಳಿಯೋಣ. ಸಾತ್ವಿಕ ಗುಣ, ರಜೋಗುಣ ಮತ್ತು ತಮೋಗುಣಗಳು, ಈ ಮೂರು ಗುಣಗಳು ಸಹ ಪ್ರಕೃತಿಯಿಂದಲೇ ಉದ್ಭವಿಸಿವೆ. ಈ ಮೂರು ಗುಣಗಳು ಮರಣವಿಲ್ಲದ ಜೀವಾತ್ಮವನ್ನು ಶರೀರದಲ್ಲಿ ಬಂಧಿಸಿಡುತ್ತವೆ. ನಾವು ಇವುಗಳನ್ನು ಸರಳ ವಿಧಾನದಲ್ಲಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ದಹನ ಸಂಸ್ಕಾರಕ್ಕೂ ಮೊದಲು ಮೃತದೇಹಕ್ಕೆ ಸ್ನಾನ ಮಾಡಿಸುವುದು, ಅಂದರೆ ಅದನ್ನು ಅಂತರ್ಗತವಾಗಿಯೂ ಕೂಡ ಶುದ್ಧಿ ಮಾಡುತ್ತೇವೆಂದು ಅರ್ಥ. ಹಾಗೆ ಶುದ್ಧಿ ಮಾಡಿದ ನಂತರ ಶ್ರೀಗಂಧ, ಎಳ್ಳೆಣ್ಣೆ ಮತ್ತು ತುಪ್ಪವನ್ನು ಸೇರಿಸಿ ಶರೀರಕ್ಕೆ ಲೇಪಿಸಬೇಕು. ಆನಂತರ ಆ ಮೃತದೇಹಕ್ಕೆ ಹೊಸ ಬಟ್ಟೆಗಳನ್ನು ಧರಿಸಬೇಕು. ಗರುಡ ಪುರಾಣದ ಪ್ರಕಾರ ಮೃತ ಶರೀರದ ಮೇಲೆ ಎಂತಹುದೇ ಬಟ್ಟೆಗಳಿಲ್ಲದೆ ದಹನ ಸಂಸ್ಕಾರ ಮಾಡಬಾರದು. ಮರಣ ಹೊಂದಿದ ಶರೀರವನ್ನು ಪೂರ್ತಿಯಾಗಿ ಹೊಸ ಬಟ್ಟೆಗಳಿಂದ, ಅದರಲ್ಲಿಯೂ ಬಿಳಿ ಬಟ್ಟೆಗಳಿಂದ ಹೊದಿಸಬೇಕು. ಹಿಂದೂ ಗ್ರಂಥಗಳಲ್ಲಿ ಬಿಳಿ ಬಣ್ಣವು ಶಾಂತಿ ಮತ್ತು ಸ್ವಚ್ಛತೆಗೆ ಹಾಗೂ ಮೋಕ್ಷಕ್ಕೂ ಕೂಡ ಚಿಹ್ನೆಯಾಗಿ ಪರಿಗಣಿಸಲ್ಪಡುತ್ತದೆ. ಹಾಗೆಯೇ ಈ ಮೃತ ವ್ಯಕ್ತಿಗಳಿಗೆ ಹೊದಿಸುವ ಹೊಸ ಬಟ್ಟೆಗಳನ್ನು ಸ್ವಲ್ಪ ಸಮಯ ಸೂರ್ಯನ ಕಿರಣಗಳಿಗೆ ಒಡ್ಡಬೇಕು. ಅವಕಾಶವಿದ್ದರೆ ಗೋಮೂತ್ರವಾಗಲಿ ಅಥವಾ ಗಂಗಾಜಲವಾಗಲಿ ಚೆಲ್ಲಿ ಶುದ್ಧ ಮಾಡಬೇಕು. ಹೀಗೆ ಶುದ್ಧ ಮಾಡಿದ ನಂತರ ಆ ವಸ್ತ್ರಗಳನ್ನು ಮೃತದೇಹಕ್ಕೆ ಹೊದಿಸಬೇಕು. ಹೀಗೆ ಮಾಡುವುದರಿಂದ ಸತ್ತವರ ಶರೀರವು ಪೂರ್ತಿಯಾಗಿ ಒಂದು ಕವಚದ ಹಾಗೆ ಏರ್ಪಾಡಾಗುತ್ತದೆ. ಹೀಗೆ ಏಕೆ ಮಾಡುತ್ತಾರೆಂದರೆ ಎಂತಹುದೇ ದುಷ್ಟಶಕ್ತಿಗಳ ಅಧೀನದೊಳಕ್ಕೆ ಈ ಮೃತ ವ್ಯಕ್ತಿಯ ಆತ್ಮವು ಹೋಗದ ಹಾಗೆ ಈ ಕವಚವು ತಡೆಯುತ್ತದೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿದೆ.
ಇನ್ನು ಮರಣ ಹೊಂದಿದ ಆ ವ್ಯಕ್ತಿಯ ಆತ್ಮ ಹೊಸ ಪ್ರಯಾಣಕ್ಕೆ ಸಿದ್ಧವಾಗುತ್ತದಾದ್ದರಿಂದ ಹೊಸ ಬಟ್ಟೆಗಳನ್ನು ಧರಿಸಿದ ನಂತರವೇ ಅವರನ್ನು ಕಳುಹಿಸಿಕೊಡಬೇಕೆಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಇನ್ನು ಈ ವಿಧಿವಿಧಾನಗಳೆಲ್ಲವೂ ಪೂರ್ತಿಯಾದ ಬಳಿಕ ಮೃತದೇಹವನ್ನು ಚಿತೆ ಮೇಲೆ ಇಡುತ್ತಾರೆ. ಅದರ ಮೇಲೆ ಪುಷ್ಪಗಳು, ಶ್ರೀಗಂಧ ಮತ್ತು 5 ರೀತಿಯ ಪವಿತ್ರವಾದ ಮರದ ಚಕ್ಕೆಗಳನ್ನು ಇಟ್ಟ ನಂತರ ಅಗ್ನಿಸ್ಪರ್ಶ ಮಾಡುತ್ತಾರೆ. ದಹನ ಸಂಸ್ಕಾರದ ನಂತರ ಆ ಮೃತದೇಹ ಸುಟ್ಟು ಭಸ್ಮವಾದ ಬಳಿಕ ಆ ಚಿತಾಭಸ್ಮವನ್ನು ಗಂಗೆಯಂತಹ ಪವಿತ್ರ ನದಿಗಳಲ್ಲಿ ಅದನ್ನು ಬಿಡಬೇಕು. ಹೀಗೆ ಮಾಡುವುದರಿಂದ ಆ ವ್ಯಕ್ತಿ ಮಾಡಿದ ಪಾಪಗಳೆಲ್ಲವೂ ಕಳೆದು ಅವರ ಆತ್ಮವು ಆ ಪಾಪಗಳಿಂದ ವಿಮುಕ್ತಿ ಪಡೆಯುತ್ತದೆ. ಇದೇ ಕಾರಣದಿಂದಲೇ ಆ ಮೃತ ವ್ಯಕ್ತಿಯ ಕುಟುಂಬ ಸದಸ್ಯರು ಮೃತದೇಹಕ್ಕೆ ನೂತನ ವಸ್ತ್ರಗಳನ್ನು ತೊಡಿಸಿ ಗೌರವ ಪೂರ್ವಕವಾಗಿ ಕಳಿಸಿಕೊಟ್ಟು ಆತ್ಮಕ್ಕೆ ಶಾಂತಿ ದೊರಕಲೆಂದು ಪ್ರಾರ್ಥಿಸುತ್ತಾರೆ. ಸ್ನೇಹಿತರೆ, ಈಗ ಮತ್ತೊಂದು ಮುಖ್ಯ ವಿಷಯದ ಬಗ್ಗೆ ತಿಳಿಯೋಣ. ಸತ್ತಿರುವ ವ್ಯಕ್ತಿಗಳ ಬಟ್ಟೆಗಳನ್ನು ನೆನಪಾಗಿಟ್ಟುಕೊಳ್ಳಬೇಕೆಂದು ಬಹಳ ಮಂದಿ ಆಸೆ ಪಡುತ್ತಾರೆ. ಹಾಗೆ ಮಾಡುವುದರಿಂದ ಏನಾಗುತ್ತದೆಂದು ನಿಮಗೆ ಗೊತ್ತಾ? ನಮಗೆ ಬಹಳ ಇಷ್ಟವಾದವರಲ್ಲಿ ಯಾರಾದರೂ ಸರಿ ಈ ಲೋಕವನ್ನು ಬಿಟ್ಟು ಹೊರಟು ಹೋದರೆಂದುಕೊಳ್ಳೋಣ. ಅಂತಹ ಸಮಯದಲ್ಲಿ ನಾವು ಅವರಿಗೆ ಸಂಬಂಧಿಸಿದ ಕೆಲವು ವಸ್ತುಗಳನ್ನು ಆ ವ್ಯಕ್ತಿಯ ನೆನಪಿಗಾಗಿ ಎತ್ತಿಟ್ಟುಕೊಳ್ಳಬೇಕೆಂದು ಹಾರಾಡುತ್ತಿರುತ್ತೇವೆ. ಆ ಸತ್ತ ವ್ಯಕ್ತಿಯ ಕುಟುಂಬಸ್ಥರು ಅವರ ಬಟ್ಟೆಗಳನ್ನು ಧರಿಸುತ್ತಾರೆ ಕೂಡ. ಆದರೆ ಹೀಗೆ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರದು ಎಂಬ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಮ್ಮ ಸನಾತನ ಧರ್ಮದ ಪ್ರಕಾರ ಸತ್ತ ವ್ಯಕ್ತಿಯ ಬಟ್ಟೆಗಳನ್ನು ಧರಿಸುವುದರ ಮೇಲೆ ಕೆಲವು ಕಠಿಣವಾದ ಉಲ್ಲೇಖಗಳಿವೆ. ಮರಣ ಹೊಂದಿದವರ ಆತ್ಮಕ್ಕೆ ಅವರ ವಸ್ತುಗಳ ಮೇಲೆ ಪ್ರತ್ಯೇಕವಾದ ಅನುಬಂಧವಿರುತ್ತದೆ. ಆದ್ದರಿಂದ ಅವರಿಗೆ ಇಷ್ಟವಾದ ಬಟ್ಟೆಗಳಾಗಲಿ ಅಥವಾ ಆಭರಣಗಳಾಗಲಿ ಧರಿಸುವುದನ್ನು ಅಸಲು ಮಾಡಬಾರದು. ಹಾಗೆ ಮಾಡುವುದರಿಂದ ಈ ಲೋಕ ಬಿಟ್ಟು ಹೊರಟಂತಹ ಆತ್ಮ ಮತ್ತೆ ನಮ್ಮ ಕಡೆ ಆಕರ್ಷಣೆ ಬೆಳೆಸಿಕೊಳ್ಳುತ್ತದೆಂದು ನಂಬುತ್ತಾರೆ. ಹೀಗೆ ಆಕರ್ಷಿಸಲ್ಪಡುವುದರಿಂದ ಆತ್ಮಕ್ಕೆ ಮೋಕ್ಷ ಲಭಿಸುವುದು ಕಷ್ಟ ಸಾಧ್ಯವಾಗುತ್ತದೆ. ಹಾಗೆಯೇ ಅವರ ಬಟ್ಟೆಗಳನ್ನು ಮತ್ತು ವಸ್ತುಗಳನ್ನು ಯಾರು ಧರಿಸುತ್ತಾರೋ ಅವರು ಆ ಮೃತ ವ್ಯಕ್ತಿಯ ಜ್ಞಾಪಕಗಳಿಂದ ಹೊರಬರಲಾರರು ಎಂದು ಹೇಳುತ್ತಾರೆ ನಮ್ಮ ಹಿರಿಯರು. ಆ ನೆನಪುಗಳು ನಮ್ಮನ್ನು ಮಾನಸಿಕವಾಗಿ ಬಲಹೀನ ಮಾಡುವ ಅವಕಾಶಗಳು ಬಹಳಷ್ಟಿರುತ್ತವೆ. ಅವರನ್ನು ನಾವು ತುಂಬಾ ಪ್ರೀತಿಸಿದರೂ ಕೂಡ ಸತ್ತವರ ಜೊತೆ ನಾವು ಕೂಡ ಹೋಗಲಾಗುವುದಿಲ್ಲ ಅಲ್ಲವೇ? ಆದರೆ ಆ ವ್ಯಕ್ತಿ ಇಲ್ಲ ಎನ್ನುವ ವಿಷಾದವನ್ನು ನಾವು ಭರಿಸಲಾರೆವು, ಹಾಗೆಯೇ ನಂಬಲಾರೆವು. ಆ ವ್ಯಕ್ತಿ ಪದೇ ಪದೇ ನಮ್ಮ ನೆನಪಿಗೆ ಬರುತ್ತಲೇ ಇರುತ್ತಾರೆ. ಸ್ನೇಹಿತರೆ, ಮನುಷ್ಯನಿಗೆ ಮರೆವೂ ಕೂಡ ಆ ದೇವರು ಕೊಟ್ಟ ವರವೆಂದು ಹೇಳಬಹುದು. ಎಂತಹುದೇ ದುಃಖವಾಗಲಿ ನೋವಾಗಲಿ ಸ್ವಲ್ಪ ಸ್ವಲ್ಪವೇ ಮರೆಯುತ್ತಾ ಮುಂದೆ ಸಾಗಲೇಬೇಕಲ್ಲವೇ? ಆದ್ದರಿಂದಲೇ ಮರಣ ಹೊಂದಿದ ವ್ಯಕ್ತಿಗಳ ಬಟ್ಟೆಗಳನ್ನು ಮತ್ತು ವಸ್ತುಗಳನ್ನು ಬಳಸಬಾರದು ಎಂದು ನಿಯಮವನ್ನಿಟ್ಟಿದ್ದಾರೆ ನಮ್ಮ ಪೂರ್ವಿಕರು. ಸತ್ತವರನ್ನು ಪದೇ ಪದೇ ನೆನೆಯುವುದು, ಅವರ ವಸ್ತುಗಳನ್ನು ನೋಡುತ್ತಾ ಬಾಧೆ ಪಡುವುದು, ಇಂತಹವುಗಳನ್ನು ನಮ್ಮಲ್ಲಿ ಅನೇಕ ಮಂದಿ ಮಾಡುತ್ತಲೇ ಇರುತ್ತಾರೆ. ಇದೊಂದು ವಿಶೇಷ ಅನುಭವವೆಂದು ಫೀಲಾಗುತ್ತಿರುತ್ತಾರೆ. ಆದರೆ ಹಾಗೆ ಮಾಡುವುದರಿಂದ ಆ ಆತ್ಮಕ್ಕೆ ಶಾಂತಿ ಲಭಿಸುವುದಿಲ್ಲ. ಆ ಆತ್ಮ ಅಲ್ಲಲ್ಲೇ ತಿರುಗುತ್ತಿರುತ್ತದೆ. ಅವರ ವಸ್ತುಗಳು ಮತ್ತು ಬಟ್ಟೆಗಳನ್ನು ತೆಗೆದುಕೊಂಡವರಿಂದ ದೂರ ದೂರ ಹೋಗಲು ಅದು ಇಷ್ಟಪಡುವುದಿಲ್ಲ. ಈ ರೀತಿಯಾಗಿ ಆತ್ಮದ ಪ್ರಯಾಣವನ್ನು ಮುಂದಕ್ಕೆ ಹೋಗದ ಹಾಗೆ ತಡೆಯುವುದು ನಮಗೆ ಪಾಪಕ್ಕೆ ಸಮಾನ. ಆ ಆತ್ಮ ತನ್ನ ದಾರಿಯನ್ನು ಹುಡುಕುತ್ತಾ ಮೋಕ್ಷವನ್ನು ಪಡೆಯಬೇಕೆನ್ನುವುದೇ ಇದರಲ್ಲಿನ ಸಾರಾಂಶ. ತುಂಬಾ ಪ್ರೀತಿಸುವವರ ವಸ್ತುಗಳಾಗಲಿ ಮತ್ತು ಎಷ್ಟೋ ಬೆಲೆ ಬಾಳುವ ವಸ್ತುಗಳಾದರೂ ಸರಿ, ಮರಣ ಹೊಂದಿದ ವ್ಯಕ್ತಿಯ ಪ್ರಿಯವಾದವರು ಅಥವಾ ಆಪ್ತರು ಉಪಯೋಗಿಸುವುದು ಒಳ್ಳೆಯದಲ್ಲ ಎಂದು ಗರುಡ ಪುರಾಣ ಹೇಳುತ್ತದೆ. ಸತ್ತವರನ್ನು ನಾವು ಎಷ್ಟು ಬೇಗ ಮರೆಯುತ್ತೇವೆಯೋ ಆ ಆತ್ಮವು ಕೂಡ ಅಷ್ಟೇ ಬೇಗ ಈ ಭವಬಂಧಗಳನ್ನು ಮರೆತು ಹೋಗಿ ತನ್ನ ನೂತನ ಪ್ರಯಾಣವನ್ನು ಸಾಗಿಸುತ್ತಾ ತನ್ನ ಹೊಸ ಜನ್ಮವನ್ನು ಹುಡುಕುತ್ತಾ ಹೊರಟು ಹೋಗುತ್ತದೆ, ಮತ್ತೆ ಯಾವುದೋ ಒಂದು ರೂಪದಲ್ಲಿ ಜನ್ಮ ತಾಳುತ್ತದೆ. ಸತ್ತವರ ವಸ್ತುಗಳನ್ನಾಗಲಿ ಮತ್ತು ಬಟ್ಟೆಗಳನ್ನಾಗಲಿ ದಾನ ಮಾಡುವುದು ಬಹಳ ಒಳ್ಳೆಯದೆಂದು, ಹಾಗೆ ಮಾಡುವುದರಿಂದ ಸತ್ತವರಿಗೂ ಮತ್ತು ಬದುಕಿರುವವರಿಗೂ ಇಬ್ಬರಿಗೂ ಕೂಡ ಅನುಕೂಲವೆಂದು ನಮ್ಮ ಪುರಾಣಗಳು ಹೇಳುತ್ತವೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.